ನಮಸ್ಕಾರ, ಇದು ನರೇನ್ ಡೊಮೆಸ್ಟಿಕ್ ಮೋಟರ್ ಕಂಟ್ರೋಲರ್ ಮಾಡೆಲ್ DMC-SP ಫಾರ್ ಸಿಂಗಲ್ ಫೇಸ್ ಸಬ್ಮರ್ಸಿಬಲ್ ಪಂಪ್ಸ್. ಅಂದರೆ ಇದನ್ನು ಸಿಂಗಲ್ ಫೇಸ್ ಬೋರ್ವೆಲ್ ಸ್ಟಾರ್ಟರ್ಸ್ಗೆ, ಎಲ್ಲದಕ್ಕೂ 1-5 HP ಒಳಗಿರೋವಂಥ ಸ್ಟಾರ್ಟರ್ಗಳಿಗೆ ಇದನ್ನು ಯೂಸ್ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಮಾಡೆಲ್ನ ನೀವು ಇರೋವಂಥ ಸ್ಟಾರ್ಟರ್ಗೆ ಅಟ್ಯಾಚ್ ಮಾಡೋದ್ರಿಂದ ನಿಮ್ಗೆ ಇರೋವಂಥ ಸ್ಟಾರ್ಟರ್ಗೆ ಓವರ್ಲೋಡ್ ಸೇಫ್ಟಿ, ಓವರ್ಲೋಡ್ ಪ್ರೊಟೆಕ್ಷನ್ ಬರುತ್ತೆ, ಡ್ರೈ ರನ್ ಪ್ರೊಟೆಕ್ಷನ್, ನೀರಿಲ್ಲದೆ ಮೋಟ್ರ್ ಹೊಡೆದಾಗ ಆಫ್ ಮಾಡುತ್ತೆ, ಅದರ ಜೊತೆಗೆ ಡಿಜಿಟಲ್ ವೋಲ್ಟ್ ಮೀಟರ್ ಆ್ಯಮ್ ಮೀಟರ್ ತೋರಿಸ್ ಇರುತ್ತೆ ಇದರಲ್ಲಿ. ಅದಾದಮೇಲೆ ಒಂದು ಆಫ್ ಟೈಮರ್ ಅಂತ ಹೇಳ್ಕೊಟ್ಟಿರ್ತೀವಿ, ಅಂದರೆ ಟೈಮ್ ನೀವು ಒಂದು ಸೆಟ್ ಮಾಡಿದ್ರೆ ಆ ಟೈಮ್ ಆದಮೇಲೆ ಆಟೋಮೆಟಿಕಲಿ ಆಫ್ ಆಗುತ್ತೆ. ಇದರ ಜೊತೆಗೆ ಇನ್ನೊಂದು ಆ್ಯಡೆಡ್ ಫೀಚರ್ ಏನಿದೆ ಅಂತ ಹೇಳಿದ್ರೆ, ನಿಮಗೆ ಸೈಕ್ಲಿಕ್ ಟೈಮರ್ ಅನ್ನೋ ಒಂದು ಫೀಚರ್ ಕೊಡ್ತಾ ಇದ್ದೀವಿ. ಅಂದರೆ ಈಗ ನೀರು ನಿಮ್ಮಲ್ಲಿ ಕಮ್ಮಿ ಇದ್ದಲ್ಲಿ ಬೋರ್ವೆಲ್ನಲ್ಲಿ, ಸೊ ಆನ್ ಟೈಮ್ ಮತ್ತು ಆಫ್ ಟೈಮ್, ಅಂದರೆ ಎಷ್ಟೊತ್ತು ಮೋಟರ್ ರನ್ ಆಗಬೇಕು, ಎಷ್ಟೊತ್ತು ವೆಯ್ಟ್ ಮಾಡಬೇಕು ಅನ್ನೋ ಟೈಮ್ನ ನೀವು ಸೆಟ್ ಮಾಡ್ಬೋದು. ಸೊ ಆ ಸೈಕ್ಲಿಕ್ ಟೈಮರ್ನ ಇದರಲ್ಲಿ ಬಿಲ್ಟಿನ್ ಇರುತ್ತೆ. ಆ ಟೈಮರ್ ಬೇಕಿದ್ರೆ ಅದನ್ನು ಆನ್ ಮಾಡಿಕೊಂಡು ನೀವು ಬೇಕಾಗಿರೋಂಥ ಟೈಮ್ನ ನೀವು ಸೆಟ್ ಮಾಡಿದ್ರೆ ಏನಾಗುತ್ತೆ, ಮೋಟರ್ ನೀವು ಸೆಟ್ ಮಾಡಿರೋಂಥ ಟೈಮ್ನಲ್ಲಿ ಮಾತ್ರ ರನ್ ಆಗುತ್ತೆ. ಅಂದರೆ ನಿಮಗೆ ಒಂದು 1/2 ಗಂಟೆ ಅಷ್ಟು ಮಾತ್ರ ನೀರು ಬರುತ್ತೆ ಅಂತ ಇದ್ದರೆ 1/2 ಗಂಟೆ ರನ್ನಿಂಗ್ ಟೈಮ್ ಸೆಟ್ ಮಾಡಿ, ಮತ್ತು ವೈಟಿಂಗ್ ಟೈಮ್, ಅಂದರೆ ನೀರು ಮತ್ತೆ ರೀಚಾರ್ಜ್ ಆಗೋಕ್ಕೆ ನಿಮ್ಗೆ ಒಂದು 3-4 ಅವರ್ ಬೇಕಾಗ್ಬೋದು, ಆ 4 ಅವರ್ನ ವೈಟಿಂಗ್ ಟೈಮ್ ಅಥವಾ ಆಫ್ ಟೈಮ್ ಅಂತ ಸೆಟ್ ಮಾಡಿ. ಸೊ 1/2 ಗಂಟೆ ರನ್ ಆಗಿ ಆಫ್ ಆಗುತ್ತೆ, ಮತ್ತು ನೀವು ಸೆಟ್ ಮಾಡಿರೋಂಥ ಆಫ್ ಟೈಮ್ ಅಥವಾ ವೈಟಿಂಗ್ ಟೈಮ್ 4 ಅವರ್ ಸೆಟ್ ಮಾಡಿದರೆ 4 ಅವರ್ ಅದೇ ಕಾಯುತ್ತೆ, 4 ಅವರ್ ಕಾದು ಮತ್ತೆ ಆನ್ ಮಾಡುತ್ತೆ. ಸೊ ಈ ಥರ ಸೈಕ್ಲಿಕ್ ಟೈಮರ್ ಆಪ್ಷನ್ ಇದರಲ್ಲಿ ಬಿಲ್ಟಿನ್ ಇರುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ಒಳಗಡೆ ಒಂದು 2-ಪೋಲ್ ಕಾಂಟ್ಯಾಕ್ಟರ್ ಕೊಟ್ಟಿರ್ತೀವಿ. ಆ ಕಾಂಟ್ಯಾಕ್ಟರ್ ಕೊಟ್ಟಿರೋದ್ರಿಂದ ನಿಮಗೆ 1-5 HP ಸಿಂಗಲ್ ಫೇಸ್ ಬೋರ್ವೆಲ್ ಸ್ಟಾರ್ಟರ್ಸ್ ಯಾವುದಕ್ಕಾದರೂ ನೀವು ಯೂಸ್ ಮಾಡ್ಬೋದು. ಸೊ ಇರೋಂಥ ಸ್ಟಾರ್ಟ್ರಿಗೆ ಇದೊಂದನ್ನು ನೀವು ಫಿಟ್ ಮಾಡಿಬಿಟ್ರೆ ನಿಮಗೆ ಕಂಪ್ಲೀಟ್ ಮೋಟರ್ ಸೇಫ್ಟಿ ಫೀಚರ್ಸ್ ಇರುತ್ತೆ, ಟೈಮರು ಬಿಲ್ಟಿನ್ ಇರುತ್ತೆ. ಇನ್ನೂ ಒಂದು ಸ್ಪೆಷಲ್ ಫೀಚರ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ಟ್ಯಾಂಕ್ ಏನಾದರೂ ನೀವು ಕನೆಕ್ಟ್ ಮಾಡಿದ್ದಲ್ಲಿ, ಬೋರ್ವೆಲಿಂದ ನೀವು ಯಾವ್ದಾದ್ರು ಓವರ್ ಹೆಡ್ ಟ್ಯಾಂಕ್ ಅಥವಾ ಒಂದು ಯಾವ್ದಾದ್ರು ಒಂದು ಬಾವಿಗೆ ಹೋಗ್ತಿದ್ರೆ, ನೀವು ಅದಕ್ಕೆ ಸೆನ್ಸರ್ ಪ್ಲೇಸ್ ಮಾಡಿದ್ರೆ ಅದು ತುಂಬಿದ ತಕ್ಷಣ, ಟ್ಯಾಂಕ್ ತುಂಬಲಿ ಅಥವಾ ಬಾವಿ ತುಂಬಲಿ, ತುಂಬಿದ ತಕ್ಷಣ ಮೋಟರ್ ತನ್ನಷ್ಟಕ್ಕೆ ತಾನೇ ಆಫ್ ಆಗುತ್ತೆ. ಸೊ ಇದೊಂದು ಫೀಚರ್ ಕೂಡ ಇರುತ್ತೆ. ಸೊ ಮತ್ತೆ ಹೇಳ್ತೀನಿ, ಇದರಲ್ಲಿ ನಿಮಗೆ ಓವರ್ಲೋಡ್ ಸೇಫ್ಟಿ ಇರುತ್ತೆ, ಡ್ರೈ ರನ್ ಪ್ರೊಟೆಕ್ಷನ್ ಇರುತ್ತೆ, ಡಿಜಿಟಲ್ ವೋಲ್ಟ್ ಮತ್ತು ಆಮ್ಸ್ ಮೀಟರ್ ಇರುತ್ತೆ, ಒಂದು ಮೋಟರ್ ಆಫ್ ಟೈಮರ್ ಅಂತ ಕೊಟ್ಟಿರ್ತೀವಿ, ಜೊತೆಗೆ ಸೈಕ್ಲಿಕ್ ಟೈಮರ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ನೀವು ಮೋಟರ್ ಆಫ್ ಟೈಮರ್ ಅಥವಾ ಸೈಕ್ಲಿಕ್ ಟೈಮರ್ ಎರಡರಲ್ಲಿ ಯಾವ್ದಾದ್ರು ಒಂದು ಥರ ಟೈಮರ್ನ ನೀವು ಸೆಟ್ ಮಾಡ್ಕೊಳ್ಬೋದು. ಜೊತೆಗೆ ನಿಮಗೆ ಟ್ಯಾಂಕ್ ತುಂಬಿದ್ರೆ ಮೋಟರ್ ತನ್ನಷ್ಟಕ್ಕೆ ತಾನೇ ಆಫ್ ಆಗುವಂಥ ಫೀಚರ್ ಕೂಡ ಇರುತ್ತೆ. ಸೊ ಟ್ಯಾಂಕ್ ತುಂಬಿದ್ರೆ ಆನ್ ಆಗುವಂಥ ಆಫ್ ಆಗುವಂಥ ಫೀಚರ್ ಏನಿರುತ್ತಲ್ಲ, ಅದು ಬೇಕಿದ್ರೆ ಮಾತ್ರ ನೀವು ಸೆನ್ಸರ್ ಹಾಕ್ಕೊಳ್ಬೋದು. ಅದೇನಾದ್ರೂ ಆಪ್ಷನ್ ಬೇಡ ಅಂತ ಹೇಳಿದ್ರೆ, ನೀವು ಸೆನ್ಸರ್ನ ಎಲ್ಲೂ ಹಾಕಲಿಲ್ಲ ಅಂದರೆ ಆಯಿತು. ಸೊ ಬನ್ನಿ, ಇವಾಗ ಈ ಪರ್ಟಿಕ್ಯುಲರ್ ಯೂನಿಟ್ ನರೇನ್ DMC-SP-ನ ನೀವು ರೆಗ್ಯುಲರ್ ಸ್ಟಾರ್ಟರ್ಗಳಿಗೆ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ಫಸ್ಟ್ ನೋಡ್ಬೋಣ. ಸೊ ಇವಾಗ ನೀವು ಕೆಳಗಡೆ ನೋಡ್ಬೋದು, ಸೊ DMC-SP-ನಲ್ಲಿ ಕನೆಕ್ಷನ್ಸ್ಗೆ ಅಂತೇಳಿ ಕೆಳಗಡೆ ಕನೆಕ್ಟರ್ ಕೊಟ್ಟಿರ್ತೀವಿ. 1, 2 ಬಂದು ನಿಮಗೆ 220 volts ಇನ್ಪುಟ್. ಅಂದರೆ ಇವಾಗ ಸ್ಟಾರ್ಟರ್, ನಾವು ಇದನ್ನು ಡೆಮೋ ತೋರ್ಸೋಕ್ಕೆ ನಿಮಗೆ ನರೇನ್ ಸ್ಟಾರ್ಟರ್ ಮಾಡೆಲ್ SPRG-ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾರ್ಮಲಿ ಅವೈಲೇಬಲ್ ಸ್ಟಾರ್ಟರ್ಸ್ ನಿಮಗೆ ಈ ರೀತಿ ಇರುತ್ತೆ. ಸೊ ಇವಾಗ ಇದಕ್ಕೆ ಕನೆಕ್ಷನ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಆನ್ ಬಟನ್ ಆ್ಯಂಡ್ ಆಫ್ ಬಟನ್ ಈ ರೀತಿ ಇರುತ್ತೆ. ಸೊ ಇವಾಗ ಸ್ಟಾರ್ಟರಿಗೆ ನೀವು ನೋಡಿರ್ಬೋದು, ಸ್ಟಾರ್ಟರ್ಗೆ ಫೇಸ್ ನ್ಯೂಟ್ರಲ್ ಕೊಟ್ಟಿರ್ತೀರಾ, ನಂತರ ಮೋಟರ್ ಕೇಬಲ್ಸ್ ಕೊಟ್ಟಿರ್ತೀರಾ. ಸೊ ಈ ಥರ ಇರುತ್ತೆ. ಸೊ ಸ್ಟಾರ್ಟರ್ಗೆ ಸಪ್ಲೈ ಅದೇ ರೀತಿ ಇರಲಿ, ಸ್ಟಾರ್ಟರ್ಗೆ ಹೋಗಿರೋಂಥ ಸಪ್ಲೈಯಿಂದನೇ ಮತ್ತೆರಡು ವೈರ್ನ ತೊಗೊಂಡು ಇಲ್ಲಿ ನಮ್ಮದು DMC-SP-ದು 1 ಮತ್ತು 2 ಕನೆಕ್ಷನ್ ಕೊಡಿ. ಇದು ಆಕ್ಸಿಲರಿ ಸಪ್ಲೈ ಆಗಿರುತ್ತೆ, ಸೊ ಇದೇನು ಪವರ್ ಕ್ಯಾರಿ ಮಾಡಲ್ಲ. ಸೊ ಸ್ಮಾಲ್ ವೈರ್ಸ್ ಯೂಸ್ ಮಾಡಿದ್ರು ನಡೆಯುತ್ತೆ. 1 ಆ್ಯಂಡ್ 2 ನೀವು 220 volts ಸಪ್ಲೈ ಕೊಡಬೇಕಾಗತ್ತೆ. ನೆಕ್ಸ್ಟ್ 3, 4, 5 ಮತ್ತು 6 ಇದು 4 ಕನೆಕ್ಟರು ಅಕ್ರಾಸ್ ಆನ್ ಬಟನ್ ಅಂತ ಇರುತ್ತೆ, ಅಂದರೆ ಆನ್ ಬಟನ್ಗೆ ಪ್ಯಾರಲಲ್ ಆಗಿ ಹೋಗಬೇಕು. ಸೊ ಸ್ಟಾರ್ಟ್ ಬಟನ್ ಅಥವಾ ಆನ್ ಬಟನ್ ನೋಡ್ಬೋದು, ಗ್ರೀನ್ ಕಲರ್ನಲ್ಲಿ ಇರುತ್ತೆ. ಆ ಬಟನ್ ಹಿಂಭಾಗದಲ್ಲಿ ನೀವೇನಾದ್ರು ಅಬ್ಸರ್ವ್ ಮಾಡಿದ್ರೆ, ಹಿಂಭಾಗದಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, 2 ಎಲಿಮೆಂಟ್ ಇರುತ್ತೆ. ಸೊ ಒಂದು ಗ್ರೀನ್ ಕಲರ್ದಿರುತ್ತೆ, ಒಂದು ಬ್ಲ್ಯಾಕ್ ಕಲರ್. ಯೂಶ್ವಲಿ 2 ಕಲರ್ಸ್ ವೇರಿ ಆಗ್ಬೋದು, ಬಟ್ ಎರಡು ಎಲಿಮೆಂಟ್ ಇರುತ್ತೆ. ಸೊ ಒಂದು ಎಲಿಮೆಂಟ್ಗೆ 2 ಸ್ಕ್ರೂಗಳಿರುತ್ತೆ. ಸೊ ನಮ್ಮಲ್ಲಿ ತೋರಿಸ್ತಾ ಇರೋ ಬಟನ್ನಲ್ಲಿ ಒಂದು ಗ್ರೀನ್ ಎಲಿಮೆಂಟ್ ಒಂದಿದೆ, ಬ್ಲ್ಯಾಕ್ ಎಲಿಮೆಂಟ್ ಒಂದಿರುತ್ತೆ. ಸೊ ಪ್ರತಿಯೊಂದು ಎಲಿಮೆಂಟ್ಗೂ 2 ಸ್ಕ್ರೂಸ್ ಇರುತ್ತೆ, 2 ಕನೆಕ್ಟರ್ಸ್ ಇರುತ್ತೆ. ಓಕೆ, ಸೊ ಈಗ 3 ಮತ್ತು 4 ಬರೋವಂಥ ವೈರ್. ಸೊ 3 ಮತ್ತು 4 ನಾವು ಬ್ಲ್ಯಾಕ್ ಕಲರ್ ವೈರ್ಸ್ ತೊಗೊಂಡಿದ್ದೀವಿ. 3 ಮತ್ತು 4 ಬರೋವಂಥ ವೈರು 1 ಎಲಿಮೆಂಟಿಗೆ ಹೋಗಬೇಕು. ಸೊ ನಾವು ಬ್ಲ್ಯಾಕ್ ಕಲರ್ ವೈರ್ಸ್ನ ಬ್ಲ್ಯಾಕ್ ಕಲರ್ ಎಲಿಮೆಂಟ್ಗೆ ಕೊಟ್ಟಿದ್ದೀವಿ. ಅದೇ ರೀತಿ 5 ಮತ್ತು 6 2 ಗ್ರೀನ್ ಕಲರ್ ವೈರ್ಸ್ ತೊಗೊಂಡಿರ್ತೀವಿ. ಈ 2 ಗ್ರೀನ್ ಕಲರ್ ವೈರ್ಸು ಮತ್ತೊಂದು ಎಲಿಮೆಂಟ್, ಅಂದರೆ ನಾವು ಗ್ರೀನ್ ಕಲರ್ ಎಲಿಮೆಂಟ್ಗೆ ಕೊಡ್ತಾ ಇದ್ದೀವಿ. 5 ಮತ್ತು 6 ಈ ಎಲಿಮೆಂಟ್ಗೆ ಹೋಗುತ್ತೆ. ಸೊ 3 ಮತ್ತು 4 ಬರುವಂಥದ್ದು 1 ಎಲಿಮೆಂಟ್ಗೆ ಹೋಗುತ್ತೆ, 5 ಮತ್ತು 6 ಬರುವಂಥದ್ದು ಮತ್ತೊಂದು ಎಲಿಮೆಂಟ್ಗೆ ಹೋಗುತ್ತೆ. ಸೊ ನೀವು ಕಲರ್ ಕೋಡ್, ಸಪೋಸ್ ನಿಮ್ಮದು ಆನ್ ಬಟನ್ನಲ್ಲಿ ಕಲರ್ಸ್ ಇಲ್ಲ ಅಂತಂದರೂ ಯೋಚನೆ ಮಾಡುವಂಥದ್ದು ಏನಿರಲ್ಲ. ಸೊ 3 ಮತ್ತು 4 ಬರುವಂಥ ವೈರು 1 ಎಲಿಮೆಂಟ್ಗೆ ಹೋಗಬೇಕು, ಯಾವುದಾದ್ರೂ 1 ಎಲಿಮೆಂಟ್ಗೆ ನಡೆಯುತ್ತೆ. ಅದೇ ರೀತಿ 5 ಮತ್ತು 6 ಬರುವಂಥ ವೈರ್ಸು ಮತ್ತೊಂದು ಎಲಿಮೆಂಟ್ಗೆ ಹೋಗಬೇಕಾಗುತ್ತೆ. ಅದಾದಮೇಲೆ 7 ಮತ್ತು 8 ಆಫ್ ಬಟನ್ಗೆ ಸೀರೀಸ್ನಲ್ಲಿ ಕನೆಕ್ಟ್ ಮಾಡಬೇಕು. ಅಂದರೆ ಸೀರೀಸ್ ಕನೆಕ್ಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ನಾವು ಅದಕ್ಕೆ ಬ್ಲ್ಯಾಕ್ ವೈರ್ ಮತ್ತು ರೆಡ್ ವೈರ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈಗ ಆಫ್ ಬಟನ್ ಅಥವಾ ಸ್ಟಾಪ್ ಬಟನ್ ಹಿಂಭಾಗದಲ್ಲಿ ನೀವು ನೋಡಿದ್ರೆ ಈ ರೀತಿ ಒಂದೇ ಒಂದು ಎಲಿಮೆಂಟ್ ಇರುತ್ತೆ. ಸೊ 2 ಕನೆಕ್ಟರ್ ಕೊಟ್ಟಿರ್ತಾರೆ. ಸೊ ನೀವೇನು ಮಾಡಬೇಕು ಅಂದರೆ
ಫಸ್ಟ್ ಕನೆಕ್ಟರ್ಗೆ ಒಂದು ಸಿಂಗಲ್ ವೈರ್ ಬಂದಿರುತ್ತೆ ಆಫ್ ಬಟನ್ಗೆ. ಓಕೆ, ಒಂದು ವೈರ್. ಸೊ ಆ್ಯಕ್ಚುಲಿ ಈ ರೆಡ್ ಕಲರ್ ವೈರ್ ಏನಿದೆ, ಆ ರೆಡ್ ವೈರು ಇಲ್ಲಿ ಬಂದಿತ್ತು ನಮ್ಮ ಸ್ಟಾರ್ಟರ್ನಲ್ಲಿ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಆಫ್ ಬಟನ್ಗೆ ಬಂದಿರೋವಂಥ ವೈರ್ನ ರಿಮೂವ್ ಮಾಡಬೇಕು. ಈ ಕನೆಕ್ಟ್ರಿಂದ ಈ ಕನೆಕ್ಟ್ರಲ್ಲಿ ಇರೋವಂಥ ವೈರ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿರೋವಂಥ ವೈರ್ನ ನಮ್ಮದು ಕನೆಕ್ಟರ್ ನಂಬರ್ 7ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾವು ರೆಡ್ ಬ್ಲ್ಯಾಕ್ ಕಲರ್ ವೈರ್ ಯೂಸ್ ಮಾಡಿರ್ತೀವಿ. ಸೊ ರಿಮೂವ್ ಮಾಡಿರೋವಂಥ ವೈರ್ನ ಕನೆಕ್ಟರ್ ನಂಬರ್ 7ನೇ ಕನೆಕ್ಟ್ ಮಾಡ್ತೀರಾ. ಸೊ ಆಫ್ ಬಟನ್ಗೆ ಬಂದಿರೋವಂಥ ವೈರ್ನ ರಿಮೂವ್ ಮಾಡಿರೋದನ್ನು ಇಲ್ಲಿ ಕನೆಕ್ಟ್ ಮಾಡಬೇಕು. ಓಕೆ, ಮತ್ತೆ ಒಂದು ಹೊಸ ವೈರ್ ತೊಗೊಳ್ಬೇಕಾಗತ್ತೆ ಕನೆಕ್ಟರ್ ನಂಬರ್ 8ಇಂದ. ಹೊಸ ವೈರ್ ತೊಗೊಂಡು ಬಂದು ನೀವು ಯಾವ ಪಾಯಿಂಟಿಗೆ ರಿಮೂವ್ ಮಾಡಿರ್ತೀರಲ್ಲ ಆ ಪಾಯಿಂಟಿಗೆ ಮತ್ತೆ ಕನೆಕ್ಟ್ ಮಾಡಬೇಕು. ಸೊ ಈ ಪಾಯಿಂಟ್ನಲ್ಲಿ ರಿಮೂವ್ ಮಾಡಿದರೆ ಈ ಪಾಯಿಂಟಿಗೆ ಮತ್ತೆ ಕನೆಕ್ಟ್ ಮಾಡ್ತೀನಿ. ಸೊ ಮತ್ತೆ ರಿಪೀಟ್ ಮಾಡ್ತೀನಿ. ಸೊ ಆಫ್ ಬಟನ್ಗೆ ಹೋಗಿರೋವಂಥ ವೈರ್ನ ಬಿಚ್ಚಿರೋವಂಥ ವೈರ್ನ ಕನೆಕ್ಟರ್ ನಂಬರ್ 7ಗೆ ಜಾಯಿನ್ ಮಾಡ್ತೀವಿ. ಓಕೆ, ಬಿಚ್ಚಿರೋವಂಥ ವೈರ್ನ ಕನೆಕ್ಟರ್ ನಂಬರ್ 7ಗೆ. ಸೊ ಇಲ್ಲಿ ಹೋಗಿರೋವಂಥ ವೈರ್ನ ಬಿಚ್ತೀವಿ, ಬಿಚ್ಚಿರೋವಂಥ ವೈರ್ನ ಕನೆಕ್ಟರ್ ನಂಬರ್ 7ಗೆ ಕೊಡ್ತೀವಿ ಈ ವೈರು. ನಂತರ ಕನೆಕ್ಟರ್ ನಂಬರ್ 8ಇಂದ ಹೊಸ ವೈರ್ ತೊಗೊಂಡು ಬಂದು ಮತ್ತೆ ಆಫ್ ಬಟನ್ಗೆ ಅದೇ ಪಾಯಿಂಟಿಗೆ ಜಾಯಿನ್ ಮಾಡ್ತೀವಿ. ಸೊ ಇದನ್ನು ಸೀರೀಸ್ ಕನೆಕ್ಷನ್ಸ್ ಅಂತ ಕರಿತೀವಿ. ಸೊ ಆಫ್ ಬಟನ್ಗೆ ಸೀರೀಸ್ನಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿಗೆ 1, 2, 3, 4, 5, 6, 7, 8 ಇಷ್ಟು ಕನೆಕ್ಷನ್ಸ್ ಮುಗಿದಿರುತ್ತೆ. ನಂತರ ನಿಮಗೆ ಲಾಸ್ಟ್ 2 ಕನೆಕ್ಟರ್ ಇರುತ್ತೆ. ಸೊ ಟೋಟ್ಲಿ 4 ಕನೆಕ್ಟರ್ ಇರುತ್ತೆ, ಅದರಲ್ಲಿ 2 ಬಂದು ಸಿ ಟಿ ಅಂತ ಮೆನ್ಷನ್ ಮಾಡಿರ್ತೀವಿ. ಸಿ ಟಿ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಓವರ್ಲೋಡ್ ಅಥವಾ ಡ್ರೈ ರನ್ ಆದಾಗ ಮೋಟ್ರ್ ಆಫ್ ಆಗಬೇಕು ಅಂತ ಹೇಳಿದ್ರೆ, ನಮ್ಮದು ಈ ಪ್ರಾಡಕ್ಟ್ ಜೊತೆಗೆ DMC-SP ಜೊತೆಗೆ ಒಂದು ಸಿ ಟಿ ಕೊಟ್ಟಿರ್ತೀವಿ, ಕರೆಂಟ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ, ಈ ರೀತಿ ಇರುತ್ತೆ. ಸೊ ಈ ಕರೆಂಟ್ ಟ್ರಾನ್ಸ್ಫಾರ್ಮರ್ನ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಸ್ಟಾರ್ಟರ್ಗೆ ಒಂದು ಫೇಸ್ ವೈರ್ ಅಥವಾ ಇನ್ಕಮಿಂಗ್ ಫೇಸ್ ನ್ಯೂಟ್ರಲ್ಗೆ 2 ಪವರ್ ಕ್ಯಾರಿಂಗ್ ವೈರ್ಸ್ ಇರುತ್ತೆ. ಸೊ ಫೇಸ್ ವೈರ್ನ ನಾವು ರೆಡ್ ಕಲರ್ ವೈರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮಲ್ಲಿ ಯಾವುದೇ ವೈರ್ ಬಂದಿರಲಿ, ಫೇಸಿಗೆ ಬಂದಿರುವಂಥ ವೈರು ನಾವು ಕೊಟ್ಟಿರುವಂಥ ಸಿ ಟಿ ಒಳಗಡೆ ಪಾಸ್ ಆಗಬೇಕು. ಸೊ ಸಿ ಟಿ ಈ ರೀತಿ ಇರುತ್ತೆ ನೋಡೋಕ್ಕೆ, ಈ ರೀತಿ ಇರುತ್ತೆ ಸಿ ಟಿ ಈ ರೀತಿ ಇರುತ್ತೆ. ಸೊ ಸಿ ಟಿಯಲ್ಲಿ ಒಂದು ಹೋಲ್ ಇರುತ್ತೆ. ಸೊ ಈ ಹೋಲ್ ಒಳಗಡೆ ನೀವು ನಿಮ್ಮ ಸ್ಟಾರ್ಟರ್ಗೆ ಹೋಗ್ತಾ ಇರುವಂಥ ಫೇಸ್ ವೈರ್ ಪಾಸ್ ಆಗಬೇಕಾಗತ್ತೆ. ಈ ಹೋಲ್ ಒಳಗೆ ಪಾಸ್ ಆಗಿ ನಂತರ ಅಲ್ಲಿಗೆ ಕನೆಕ್ಟ್ ಆಗಬೇಕು ಇನ್ಕಮಿಂಗ್ಗೆ. ಸೊ ಅದೇ ಸಿ ಟಿಯಿಂದ 2 ವೈರ್ ಬಂದಿರುತ್ತೆ, ಆ ಸಿ ಟಿನಲ್ಲಿ 2 ವೈರ್ ಹೊರಗಡೆ ಬಂದಿರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಈ ಸಿ ಟಿನಲ್ಲಿ ಈ ಥರ 2 ವೈರ್ ಇರುತ್ತೆ. ಈ 2 ವೈರ್ನ ನೀವು ಜಾಯಿನ್ ಮಾಡಿಕೊಂಡು ಅದನ್ನು ಉದ್ದ ತೊಗೊಂಡು ಬಂದು ಇಲ್ಲಿ ಸಿ ಟಿ ಅಂತ ಏನಿರುತ್ತಲ್ಲ ನಮ್ಮ DMC-SP-ನಲ್ಲಿ, ಈ ಸಿ ಟಿ ಪಾಯಿಂಟ್ಸಿಗೆ ಕನೆಕ್ಟ್ ಮಾಡಬೇಕು. ಮತ್ತೆ ರಿಪೀಟ್ ಮಾಡ್ತೀನಿ. ಸೊ ಇದು ನಮ್ಮ DMC-SP ಜೊತೆಗೆ ಸಿ ಟಿ ಕೊಟ್ಟಿರ್ತೀವಿ, ಇದನ್ನು ಸಿ ಟಿ ಅಂತ ಕರೀತಾರೆ. ಈ ಸಿ ಟಿ ಒಳಗೆ ಒಂದು ಹೋಲ್ ಇರುತ್ತೆ ಮತ್ತು 2 ವೈರ್ ಬಂದಿರುತ್ತೆ. ಸೊ ಆ ಹೋಲ್ ಒಳಗಡೆ ನಿಮ್ಮ ಸ್ಟಾರ್ಟ್ರಿಗೆ ಬರೋವಂಥ ಫೇಸ್ ವೈರ್ನ ಪಾಸ್ ಮಾಡಿ ನಿಮ್ಮ ಸ್ಟಾರ್ಟ್ರಿಗೆ ಇನ್ಪುಟ್ ಆಗಿ ಕೊಡಬೇಕಾಗುತ್ತೆ. ನಂತರ ಸಿ ಟಿಗೆ ಬರೋವಂಥ 2 ಸಿ ಟಿಯಿಂದ ಒಂದು 2 ವೈರ್ ಬಂದಿರುತ್ತೆ ಹೊರಗಡೆ ಸಣ್ಣ ವೈರು, ಆ 2 ವೈರ್ನ ನೀವು ತೊಗೊಂಡು ಬಂದು ಸಿ ಟಿ ಅಂತಿರೋ 2 ಪಾಯಿಂಟಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದೇನು ಪವರ್ ಕ್ಯಾರಿ ಮಾಡುವಂಥ ವೈರ್ಸ್ ಆಗಿರೋದಿಲ್ಲ, ಹಾಗಾಗಿ ಸಣ್ಣ ವೈರ್ ಇದ್ದರೂ ನಡೆಯುತ್ತೆ. ಓಕೆ, ಸೊ ನೀವು ಕನೆಕ್ಟರ್ ನಂಬರ್ 3, 4, 5, 6 ಮಾತ್ರ ದಪ್ಪ ವೈರ್ ಯೂಸ್ ಮಾಡಬೇಕು, 7 and 8 ಮತ್ತು ಸಿ ಟಿ ವೈರ್ಸ್ ಎಲ್ಲ ಸಣ್ಣ ಇದ್ದರೂ ನಡೆಯುತ್ತೆ. ಇದಾದ ಮೇಲೆ ಲಾಸ್ಟ್ 2 ಕನೆಕ್ಟರು ನಿಮಗೆ ಓವರ್ ಫ್ಲೋ ಮತ್ತು ಕಾಮನ್ ಮತ್ತು ಓವರ್ ಫ್ಲೋ ಸೆನ್ಸರ್ ಕನೆಕ್ಟ್ ಮಾಡೋದು, ಕಾಮನ್ ಮತ್ತು ಟ್ಯಾಂಕ್ ಫುಲ್ ಹೈ ಅಂತ ಇರುತ್ತೆ. ಸೊ ಅದು ನಿಮಗೆ ಟ್ಯಾಂಕ್ ತುಂಬಿದರೆ ಅಥವಾ ಬಾವಿ ಒಳಗೆ ನೀರು ಬರೋದಿದ್ದರೆ, ಬಾವಿ ತುಂಬಿದರೆ ಮೋಟ್ರ್ ಆಫ್ ಆಗಬೇಕು ಅನ್ನೋ ಫಂಕ್ಷನಾಲಿಟಿ ಬೇಕಿದ್ದರೆ ನೀವು ಈ ಸೆನ್ಸರ್ಸ್ನ ಕನೆಕ್ಟ್ ಮಾಡಬೇಕು. ನಿಮಗೆ ಈ ರೀತಿ 2 ಸೆನ್ಸರ್ ಕೊಟ್ಟಿರ್ತೀವಿ ಪ್ಯಾಕೇಜ್ನಲ್ಲಿ. ಸೊ DMC-SP ಜೊತೆಗೆ ನಿಮಗೆ 1 ಸಿ ಟಿ ಬಂದಿರುತ್ತೆ, ಜೊತೆಗೆ ಇದು 2 ಸೆನ್ಸರ್ ಕೊಟ್ಟಿರ್ತೀವಿ. ಈ ಸೆನ್ಸರ್ನ ಒಂದನ್ನು ನೀವು ಫುಲ್ ಕೆಳಗಿನ ಭಾಗದಲ್ಲಿ ಪ್ಲೇಸ್ ಮಾಡಬೇಕು. ಅಂದರೆ ಸಪೋಸ್ ಇವಾಗ ಒಂದು ಬಾವಿ ಈ ಹೈಟಿಗೆ ಬಾವಿ ಇದೆ ಅಂತ ಅಂದ್ಕೊಂಡ್ರೆ, ಬಾವಿ ಅಥವಾ ಓವರ್ ಹೆಡ್ ಟ್ಯಾಂಕ್ ಈ ಹೈಟಿಗೆ ಇದೆ ಅಂತ ಅಂದ್ಕೊಂಡ್ರೆ, ಫುಲ್ ಬಾಟಮೋಸ್ಟ್ ಪಾಯಿಂಟ್ನಲ್ಲಿ ಒಂದು ಸೆನ್ಸರ್ನ ಪ್ಲೇಸ್ ಮಾಡ್ತೀರಾ, ಫುಲ್ ಕೆಳಗಿನ ಭಾಗದಲ್ಲಿ ಟಚ್ ಆಗಬೇಕು ಫ್ಲೋರಿಗೆ, ಆ ಭಾಗದಲ್ಲಿ ಪ್ಲೇಸ್ ಮಾಡ್ತೀರಾ. ಅಲ್ಲಿಂದ ಬರೋವಂಥ ವೈರ್, ಸೊ ಒಂದೊಂದು ಸೆನ್ಸರ್ಸ್ಗೆ ಒಂದು ವೈರ್ ಇರುತ್ತೆ, ಅಲ್ಲಿಂದ ಬರೋವಂಥ ವೈರ್ನ ತೊಗೊಂಡು ಬಂದು ನೀವು ಕಾಮನ್ ಅಂತ ಏನಿರುತ್ತಲ್ಲ ಕಾಮನ್ ಪಾಯಿಂಟಿಗೆ ಜಾಯಿನ್ ಮಾಡಬೇಕು. ಸೊ ಇದು ಕಾಮನ್ ಪಾಯಿಂಟ್ ಆಗಿರುತ್ತೆ, ಇಲ್ಲಿಗೆ ಜಾಯಿನ್ ಮಾಡಬೇಕಾಗಿರುತ್ತೆ. ಮತ್ತೊಂದು ವೈರು ನೀವು ಸಪೋಸ್ ಈಗ ಇದು ಟ್ಯಾಂಕ್ದು ಹೈಟ್ ಇದ್ದರೆ, ಟ್ಯಾಂಕ್ ಹೈಟ್ ಇದು ಅಂತ ಅಂದ್ಕೊಂಡ್ರೆ, ಒಂದು ಫಸ್ಟ್ ವೈರ್ನ ಇಲ್ಲಿ ಕೆಳಗಡೆ ಇಟ್ಟು ಫಸ್ಟ್ ಸೆನ್ಸರ್ನ ಫುಲ್ ಕೆಳಗಡೆ ಪ್ಲೇಸ್ ಮಾಡಿದ್ವಿ, ಮತ್ತೊಂದು ಸೆನ್ಸರ್ನ ನೀವು ಮೇಲ್ಗಡೆ ಭಾಗದಲ್ಲಿ, ಅಂದರೆ ಇದು ಟಾಪ್ ಲೆವೆಲ್ ಅಂತ ಹೇಳಿದ್ರೆ ಈ ಟಾಪ್ ಲೆವೆಲ್ ಭಾಗದಲ್ಲಿ ಮತ್ತೊಂದು ಸೆನ್ಸರ್ನ ಪ್ಲೇಸ್ ಮಾಡಬೇಕಾಗತ್ತೆ. ಸೊ ಈ ಸೆನ್ಸರ್ ಯಾವ ಲೆವೆಲ್ನಲ್ಲಿ ಇರಬೇಕು ಅಂದರೆ, ಈ ಸೆನ್ಸರ್ಗೆ ನೀರು ಟಚ್ ಆಗಿದ ತಕ್ಷಣ ಮೋಟರ್ ಆಫ್ ಆಗುತ್ತೆ. ಸೊ ಆ ಲೆವೆಲ್ಗೆ ಇದನ್ನು ಪ್ಲೇಸ್ ಮಾಡ್ತೀರಾ. ಸೊ ಇದರಿಂದ ಬರೋವಂಥ ವೈರ್ನ ತೊಗೊಂಡು ಬಂದು ನೀವು ಹೈ ಕನೆಕ್ಟರ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೈ ಅಂತ ಕೊಟ್ಟಿರ್ತೀವಿ, ಹೈ ಸೆನ್ಸರ್. ಸೊ ಇಲ್ಲಿ ಕನೆಕ್ಟ್ ಮಾಡಬೇಕು. ಸೊ ಇದಿಷ್ಟು ಕನೆಕ್ಷನ್ಸು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಪೋಸ್ ನಿಮ್ಗೆ ಏನಾದರೂ ಟ್ಯಾಂಕ್ ತುಂಬ ಆಪ್ಷನ್ ಬೇಡ ಅಂತ ಹೇಳಿದ್ರೆ, ಇದೆರಡನ್ನೂ ಓಪನ್ ಬಿಟ್ಟರು ಆಯಿತು, ಇವಾಗ ನಾವು ಕನೆಕ್ಟ್ ಮಾಡಿಲ್ಲ. ಸೊ ಓಪನ್ ಬಿಟ್ಟರು ನಡೆಯುತ್ತೆ. ಸೊ ಈಗ ಬನ್ನಿ, ಈಗ ಪವರ್ ಅಪ್ ಮಾಡಿ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಮತ್ತೆ ರಿಪೀಟ್ ಮಾಡ್ತೀನಿ, ಸ್ಟಾರ್ಟರ್ಗೆ ಬರುವಂಥ ಸಪ್ಲೈಯಿಂದನೇ ನಮ್ಮ ಸಿಸ್ಟಮ್ಗೂ ಪವರ್ ಸಪ್ಲೈ 220 ವೋಲ್ಟ್ಸ್ನ ತೊಗೊಂಡಿರಬೇಕಾಗತ್ತೆ.
ಸೊ ಈಗ ಪವರ್ ಅಪ್ ಮಾಡಿದ ತಕ್ಷಣ ನೀವು ಪವರ್ ಅಪ್ ಮಾಡಿದ್ದೀವಿ. ಈಗ ಇದ್ರ ಮೇಲ್ಗಡೆ ಆನ್ ಆ್ಯಂಡ್ ಆಫ್ ಅಂತ ಒಂದು ಸ್ವಿಚ್ ಕೊಟ್ಟಿರ್ತೀವಿ. ಸೊ ಈ ಸ್ವಿಚ್ನ ಆನ್ ಮಾಡಿದ್ರೆ ಮಾತ್ರ ನಮ್ಮ ಯೂನಿಟ್ ಕೆಲಸ ಮಾಡುತ್ತೆ. ಸಪೋಸ್ ನಿಮಗೆ ಮ್ಯಾನ್ಯಲಾಗಿ ಆಪ್ರೇಟ್ ಮಾಡಬೇಕು, ನಮ್ಮ ಯೂನಿಟ್ದ ಅವಶ್ಯಕತೆ ಇಲ್ಲ ಅಂತ ಏನಾದ್ರು ಇದ್ದರೆ ಈ ಸ್ವಿಚ್ ಆಫ್ ಮಾಡಿ ಸ್ಟಾರ್ಟರ್ನ ಮ್ಯಾನ್ಯಲಾಗಿ ಕೂಡ ನೀವು ಸ್ಟಾರ್ಟ್ ಸ್ಟಾಪ್ ಮಾಡ್ಕೊಳ್ಬೋದು. ಸೊ ನಮ್ಮ ಯೂನಿಟ್ ಆಫ್ ಆಗಿದ್ರೆ ಸ್ಟಾರ್ಟರ್ ಮ್ಯಾನ್ಯಲಿ ಆನ್ ಆಗುತ್ತೆ ಮತ್ತು ಮ್ಯಾನ್ಯಲಿ ಆಫ್ ಆಗುತ್ತೆ. ಓಕೆ, ಸೊ ನಮ್ಮ ಯೂನಿಟ್ ಆನ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ವಿಚ್ನ ಆನ್ ಮಾಡ್ಕೊಳ್ತೀರಾ. ಸ್ವಿಚ್ ಆನ್ ಮಾಡಿದ ತಕ್ಷಣ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಡಿಸ್ಪ್ಲೇ ಮೇಲ್ಗಡೆ ನಿಮಗೆ ಫಸ್ಟ್ ಲೈನ್ನಲ್ಲಿ ವೋಲ್ಟೇಜ್ ಎಷ್ಟಿದೆ, ಸೊ ಸಪ್ಲೈ ವೋಲ್ಟೇಜ್ ಎಷ್ಟಿದೆ ಅಂತ ತೋರಿಸುತ್ತೆ. ನಮಗೆ 248 ವೋಲ್ಟೇಜ್ ಇದೆ. ಅದಾದಮೇಲೆ ಎಲ್ ಮತ್ತು ಹೆಚ್ ಅನ್ನೋದು ಲೋ ಮತ್ತು ಹೈ, ಅಥವಾ ಲೋ ಕರೆಂಟ್ ಅಥವಾ ಹೈ ಕರೆಂಟ್ ಅಥವಾ ಡ್ರೈ ರನ್ ಆ್ಯಂಡ್ ಓವರ್ಲೋಡ್ ಸೆಟ್ಟಿಂಗ್ ಅಂತ ಕರಿತೀವಿ. ನಂತರ ಎರಡನೇ ಲೈನಲ್ಲಿ ಆ್ಯಂಪ್ಸ್ ಅಂತ ಇರುತ್ತೆ. ಸೊ ಆ್ಯಂಪ್ಸ್ ಅಂದರೆ ಮೋಟರ್ ಆನ್ ಆಗಿದ್ದಾಗ ಮೋಟರ್ ಎಷ್ಟು ಕರೆಂಟ್ ತೊಗೊಳ್ತಾ ಇದೆ ಅನ್ನೋದು ಇಲ್ಲಿ ನಿಮಗೆ ಇಲ್ಲಿ ಬರುತ್ತೆ. ಸೊ ಮೋಟರ್ ಆನ್ ಆಗಿ ಮೋಟರ್ ಎಷ್ಟು ಕರೆಂಟ್ ತೊಗೊಳುತ್ತೋ ಅದಕ್ಕಿಂತ, ಸಪೋಸ್ ಇವಾಗ ನಿಮ್ಮ ಹತ್ರ ಒಂದು 2 HP ಮೋಟರ್ ಇದೆ ಅಂದ್ಕೊಳ್ಳೋಣ. 2 HP ಮೋಟರ್ ನಿಮಗೊಂದು ಅಂದಾಜಿನಲ್ಲಿ ಒಂದು 12 Ampere ಕರೆಂಟ್ ತೊಗೊಳುತ್ತೆ. ಇದೆಷ್ಟು ಕರೆಂಟ್ ತೊಗೊಳುತ್ತೋ ಅದಕ್ಕಿಂತ ಒಂದು 2 ನಂಬರ್ ಕಡಿಮೆಗೆ ಲೋನ ಸೆಟ್ ಮಾಡಬೇಕು, ಒಂದು 2 ನಂಬರ್ ಜಾಸ್ತಿಗೆ ಹೈನ ಸೆಟ್ ಮಾಡಬೇಕಾಗುತ್ತೆ. ಸಪೋಸ್ ಈಗ 12 ತೊಗೊಂಡ್ರೆ 12 - 2 ಅಂದರೆ 10 ಲೋನ ಸೆಟ್ ಮಾಡಬೇಕು, 12 + 2 14 ನೀವು ಹೈನ ಸೆಟ್ ಮಾಡಬೇಕಾಗುತ್ತೆ. ಸೊ ಲೋ ಮತ್ತು ಹೈನ ಸೆಟ್ ಮಾಡೋಕ್ಕೆ ನೀವಿಲ್ಲಿ ಡಿಸ್ಪ್ಲೇ ಕೆಳಗಡೆ ನಾಬ್ ಇರುತ್ತೆ, ಒಂದು ಬ್ಲೂ ಕಲರ್ದು ಒಂದು ಗ್ರೀನ್ ಕಲರ್ದು. ಸೊ ನಾಬ್ ಮೇಲೆ ಟೆಸ್ಟರ್ನ ಪ್ಲೇಸ್ ಮಾಡಿ ನೀವು ರೈಟಿಗೆ ರೊಟೇಟ್ ಮಾಡಿದ್ರೆ ಎಲ್ ನಾಬ್ ಬ್ಲೂ ಕಲರ್ನಲ್ಲಿರುತ್ತೆ, ಇದ್ರ ಮೇಲೆ ಟೆಸ್ಟರ್ನ ಪ್ಲೇಸ್ ಮಾಡಿ ರೈಟಿಗೆ ರೊಟೇಟ್ ಮಾಡಿದ್ರೆ ಈ ನಂಬರ್ಸ್ ಚೇಂಜ್ ಆಗೋದು ನೋಡ್ತೀರಾ. ಸೊ ನಿಮಗೆ ಇವಾಗ 12 Amps ತೊಗೊಳ್ತಿದ್ರೆ ಇದನ್ನು 10x ಸೆಟ್ ಮಾಡಬೇಕು ಅಂತಿದ್ರೆ ಇದನ್ನು ರೈಟಾಗಿ ರೊಟೇಟ್ ಮಾಡಿ ಈ ನಂಬರ್ ಯಾವ್ದು ಬೇಕೋ ಆ ನಂಬರ್ವರೆಗೂ ಬಂದು ನಿಮ್ಗೆ ಯಾವ ನಂಬರ್ ಬೇಕೋ ಆ ನಂಬರ್ಗೆ ಇದನ್ನು ರೊಟೇಟ್ ಮಾಡಿ ನಿಲ್ಲಿಸಿದ್ರೆ ಆಯ್ತು. ಫಸ್ಟ್ ಟೈಮ್ ಮಾತ್ರ ಈ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಆ್ಯಂಪ್ಸ್ ತೊಗೊಳುತ್ತೋ ಅದಕ್ಕಿಂತ 2 ನಂಬರ್ ಕಡಿಮೆಗೆ ಇದನ್ನು ಸೆಟ್ ಮಾಡ್ತೀರಾ. ಅದೇ ರೀತಿ ಹೈ ಅಂದರೆ ಎಷ್ಟು ಆ್ಯಂಪ್ಸ್ ತೊಗೊಳುತ್ತೋ ಅದಕ್ಕಿಂತ ಒಂದು 2 ನಂಬರ್ ಜಾಸ್ತಿಗೆ ಇದನ್ನು ಸೆಟ್ ಮಾಡಬೇಕಾಗುತ್ತೆ. ಸೊ ಹೈ ಸೆಟ್ಟಿಂಗ್ ಮಾಡಬೇಕಾಗಿದ್ರೆ ಹೈ ಅಂತಿರೋ ಪಾಯಿಂಟ್ ಅಥವಾ ಗ್ರೀನ್ ಕಲರ್ ನಾಬ್ನ ರೈಟಿಗೆ ರೊಟೇಟ್ ಮಾಡಿದ್ರೆ ಹೈನಲ್ಲಿರೋ ನಂಬರ್ ಜಾಸ್ತಿ ಆಗುತ್ತೆ, ಲೆಫ್ಟಿಗೆ ರೊಟೇಟ್ ಮಾಡಿದ್ರೆ ಹೈನಲ್ಲಿರೋ ನಂಬರ್ ಕಡಿಮೆ ಆಗುತ್ತೆ. ಸೊ ನಿಮ್ಗೆ ಯಾವ ನಂಬರ್ ಬೇಕೋ ಆ ನಂಬರ್ವರೆಗೂ ಇದನ್ನು ರೊಟೇಟ್ ಮಾಡಿ ಆ ನಂಬರ್ಗೆ ಇದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಈಗ 12th ಏನಾದ್ರು ತೊಗೊಳ್ತಾ ಇದ್ರೆ 12 + 2 = 14 ಇದನ್ನು ಸೆಟ್ ಮಾಡಬೇಕು. ಸೊ ಇದು ನಾನು ಒಂದು 2 HP ಮೋಟರ್ಗೆ ಎಕ್ಸಾಂಪಲ್ ತೊಗೊಂಡು ನಿಮಗೆ ತೋರಿಸಿದ್ದೀನಿ. ಸೊ ಇದೇ ರೀತಿ ನಿಮ್ಮದು 1 HP ಆದರೂ ಆಗಲಿ, 1.5 ಆದರೂ ಆಗಲಿ, 3 HP ಆದರೂ ಆಗಲಿ, ನಿಮಗೆ ನಿಮ್ಮ ಮೋಟರ್ ಎಷ್ಟು ಆ್ಯಂಪ್ಸ್ ತೊಗೊಳುತ್ತೋ ಅಂತ ಎರಡನೇಲೇನಲ್ಲಿ ಅಬ್ಸರ್ವ್ ಮಾಡಿ ಅದಕ್ಕಿಂತ 2 ನಂಬರ್ ಕಡಿಮೆ ಅಥವಾ 2 ನಂಬರ್ ಜಾಸ್ತಿಗೆ ಲೋ ಮತ್ತು ಹೈನ ಸೆಟ್ ಮಾಡಬೇಕಾಗುತ್ತೆ. ಇದಾದಮೇಲೆ ಒಂದು ಆಫ್ ಟೈಮರ್ ಅನ್ನೋ ಫೀಚರ್ ಕೊಟ್ಟಿರ್ತೀವಿ. ಆಫ್ ಟೈಮರ್ ಅಂದರೆ ನೀವು ಸೈಕ್ಲಿಕ್ ಟೈಮರ್ನ ಆಫ್ ಮಾಡಿ ಮ್ಯಾನ್ಯಲಾಗಿ ಆನ್ ಮೋಟರ್ನ ಏನಾದ್ರು ರನ್ ಮಾಡ್ತಿದ್ರೆ, ಸೊ ಮೋಟರ್ನ ನೀವು ಆನ್ ಮಾಡ್ತೀರಾ ಆ ಟೈಮ್ ಆದಮೇಲೆ ಅದಷ್ಟಕ್ಕೆ ಅದೇ ಆಫ್ ಆದರೆ ಸಾಕು ಮತ್ತೆ ಆನ್ ಆಗೋದು ಬೇಕಾಗಿಲ್ಲ ಅಂತೇನಾದ್ರು ಇದ್ದರೆ ನೀವು ಆಫ್ ಟೈಮರ್ ಮೋಡ್ನಲ್ಲಿ ರನ್ ಮಾಡ್ಕೊಳ್ಬೇಕು. ಆವಾಗ ನೀವೇನು ಮಾಡಬೇಕು, ಆಫ್ ಟೈಮರ್ ಅಂತ ಒಂದು ವೈಟ್ನಲ್ಲಿ ಒಂದು ನಾಬ್ ಇರುತ್ತೆ, ವೈಟ್ ಕಲರ್ ನಾಬ್. ಸೊ ಡಿಸ್ಪ್ಲೇನಲ್ಲಿ ಈ ಭಾಗದಲ್ಲಿ ನಿಮ್ಗೆ ಇವಾಗ ಖಾಲಿ ಇದೆ, ಅಬ್ಸರ್ವ್ ಮಾಡಿ. ಇವಾಗ ನಾನು ಈ ನಾಬ್ನ ರೊಟೇಟ್ ಮಾಡ್ತಿದ್ದಾಗ ಈ ಭಾಗದಲ್ಲಿ ನಂಬರ್ಸ್ ಬರುತ್ತೆ ನೋಡಿ, ರೈಟಿಗೆ ರೊಟೇಟ್ ಮಾಡ್ತಾ ಇದ್ದೀನಿ, ಈ ನಂಬರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ನಂಬರ್ ನೀವು ಫುಲ್ ಬಲ್ಭಾಗಕ್ಕೆ ತಿರುಗಿಸಿದ್ರೆ ನಿಮಗೆ 120 ಹೋಗುತ್ತೆ, ಅದೇ ರೀತಿ ಫುಲ್ ಎಡಭಾಗಕ್ಕೆ ತಿರುಗಿಸಿದ್ರೆ ಆ ನಂಬರ್ 0 ಆಗುತ್ತೆ, ಸೊ ನಂಬರ್ ಕಾಣೋದಿಲ್ಲ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರು ಆಫ್ ಆಗೋವಂಥ ಇಷ್ಟು ಟೈಮ್ ಆದಮೇಲೆ ಮೋಟರ್ ತನ್ನಷ್ಟಕ್ಕೆ ತಾನೇ ಆಫ್ ಆದರೆ ಸಾಕು ಅನ್ನೋ ಅಪ್ಲಿಕೇಶನ್ ಇದ್ದರೆ ಇದನ್ನು ನೀವು ಬಲ್ಗಡೆ ತಿರುಗಿಸಿ, ಇದು ನಿಮಿಷದಲ್ಲಿರುತ್ತೆ, ನಿಮಗೆ ಒಂದು 30 ಓಡಿದ್ರೆ ಸಾಕು ಅಂದರೆ ಇದನ್ನು ಒಂದು 30 ಅಡ್ಜಸ್ಟ್ ಮಾಡಿ. ಸೊ ಈ ರೀತಿ ನಿಮಗೆ ಯಾವ ಟೈಮ್ ಬೇಕೋ ಆ ಟೈಮ್ವರೆಗೂ ಇದನ್ನು ಅಡ್ಜಸ್ಟ್ ಮಾಡ್ತೀರಾ. ಸೊ 120 ಅಂದರೆ 2 ಅವರ್ವರೆಗೂ ನಾವು ಇದಕ್ಕೆ ಪ್ರಾವಿಷನ್ ಕೊಟ್ಟಿರ್ತೀವಿ. ಸೊ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಸೆಟ್ ಮಾಡ್ಕೊಳ್ಬೋದು. ಸೊ ಅಂದರೆ ಇದು ಈ ಥರ ಸೆಟ್ಟಿಂಗ್ ಆದಮೇಲೆ ಮೋಟ್ರನ್ನ ನೀವು ಆನ್ ಮಾಡಬೇಕು ಅಂತಿದ್ರೆ ಈ ಮೋಡ್ನಲ್ಲಿ ಮ್ಯಾನ್ಯಲಾಗಿ ಪ್ರೆಸ್ ಮಾಡ್ತೀರಾ. ಈಗ ನಾನು ಇದು 30 ಸೆಟ್ ಮಾಡಿದ್ದೀನಿ, ಮ್ಯಾನ್ಯಲಾಗಿ ಇದನ್ನು ಆನ್ ಮಾಡ್ತೀನಿ. ಇದನ್ನು ಆನ್ ಮಾಡಿದ್ರೆ ಮೋಟರ್ ತನ್ನಷ್ಟಕ್ಕೆ ತಾನೇ ಆನ್ ಆಗುತ್ತೆ ನೋಡಿ, ಬಟನ್ ಪ್ರೆಸ್ ಮಾಡಿದ ತಕ್ಷಣ ಮೋಟರ್ ಆನ್ ಆಯಿತು. ಓಕೆ, ಮೋಟರ್ ಆನ್ ಆದಮೇಲೆ ನೀವು ಡಿಸ್ಪ್ಲೇ ಮೇಲೆ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಎರಡನೇ ಲೈನಲ್ಲಿ ಮೋಟರ್ ಆನ್ ಆಗಿರೋದ್ರಿಂದ ನಿಮಗೆ ಕರೆಂಟ್ ತೋರಿಸ್ತಾ ಇದೆ. ಸೊ ಸ್ಟಾರ್ಟ್ ಕೆಪಾಸಿಟರ್ ಒಂದು 3 ಎಂಗೇಜ್ ಆಗಿ ಡಿಸ್ಕನೆಕ್ಟ್ ಆಗುತ್ತೆ, ಅದಾದಮೇಲೆ ನಿಮಗೆ ಮೋಟರ್ ಎಷ್ಟು ಕರೆಂಟ್ ತೊಗೊಳುತ್ತೋ ಅಷ್ಟು ತೋರಿಸ್ತದೆ. ನಮ್ಮದು ಒಂದು 1 HP ಮೋಟರ್ ಇದೆ, ಅರೌಂಡ್ 4 and 5 Amps ತೊಗೊಳ್ತಾ ಇದೆ ಸದ್ಯಕ್ಕೆ. ಅದಾದಮೇಲೆ ನಿಮಗೆ 30 ನೀವು ಸೆಟ್ ಮಾಡಿರ್ತೀರಾ, ಅದ್ರ ಪಕ್ಕದಲ್ಲಿ 000 ಅಂತ 3 ಎಕ್ಸ್ಟ್ರಾ ನಂಬರ್ ಬಂತು. ಇದರ ಅರ್ಥ ಏನು ಅಂತ ಹೇಳಿದ್ರೆ ಮೋಟರ್ ರನ್ ಆಗ್ತಾ ಇದೆ. ಸೊ 30 ನಾವು ಸೆಟ್ ಮಾಡಿದ್ದೀವಿ, ಮೋಟರ್ ಆನ್ ಆಗಿ ಇನ್ನೂ 1 ಕೂಡ ಆಗಿಲ್ಲ. ಸೊ ಮೋಟರ್ ಆನ್ ಆಗಿ 1 ಆದರೆ ಇದು 1 ಆಗುತ್ತೆ, 2 ಆದರೆ 2 ಆಗುತ್ತೆ. ಅದೇ ರೀತಿ ಟೈಮ್ ಅಪ್ ಆಗ್ತಾ ಅಪ್ ಆಗ್ತಾ ಹೋಗಿ ಈ ಟೈಮು ಈ ಟೈಮ್ ಈಕ್ವಲ್ ಆದಾಗ ಮೋಟರ್ ತನ್ನಷ್ಟಕ್ಕೆ ತಾನೇ ಆಫ್ ಆಗುತ್ತೆ. ಸೊ ನೀವು ಯಾವಾಗಾದರೂ ಮಧ್ಯದಲ್ಲಿ ಬಂದು ನೋಡಿದಾಗ ಮೋಟರ್ ಎಷ್ಟೊತ್ತು ರನ್ ಆಗಿದೆ, ನೀವು ಸೆಟ್ ಮಾಡಿರೋ ಟೈಮ್ ಎಷ್ಟಿದೆ ಅಂತ ಕೂಡ ನೋಡ್ಬೋದು. ಸೊ ಇದು ಬಂದು ಒಂದು ಸರ್ತಿ ನೀವು ಮ್ಯಾನ್ಯಲಾಗಿ ಆನ್ ಮಾಡ್ತೀರಾ, ಸೊ ಡ್ರೈ ರನ್ ಓವರ್ಲೋಡ್ ಆದರೆ ಆಫ್ ಆಗಲಿ ಅಥವಾ ಟೈಮ್ ಮುಗಿದ ಮೇಲೆ ಆಫ್ ಆಗಲಿ ಅನ್ನೋ ಆಪ್ಷನ್ ಇದ್ದರೆ ಇದನ್ನು ನೀವು ಸೆಟ್ ಮಾಡಿ, ಇದನ್ನು ನಾವು ಕಟ್ ಆಫ್ ಮೋಡ್ ಅಂತ ಕರಿತೀವಿ. ಟೈಮ್ ಆದಮೇಲೆ ಆಫ್ ಆಗಿಬಿಡುತ್ತೆ, ಮತ್ತೆ ನೆಕ್ಸ್ಟ್ ಆನ್ ಆಗಬೇಕು ಅಂದರೆ ನೀವೇ ಬಂದು ಆನ್ ಮಾಡಬೇಕಾಗುತ್ತೆ. ಇದು ಒಂದು ಮೋಡ್ ಆಗುತ್ತೆ. ಸೊ ಈ ಬಟನ್ ಏನಿತ್ತಲ್ಲ, ಆನ್ ಆಫ್ ಮಾಡೋಕ್ಕೆ, ಸಾರಿ ಆನ್ ಮಾಡೋಕ್ಕೆ ಯೂಸ್ ಮಾಡಿದ್ರಿ. ಸೊ ಈ ಬಟನ್ನ ಆಫ್ ಅಥವಾ ಆನ್ ಎರಡಕ್ಕೂ ನೀವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ಈಗ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಮೋಟ್ರ್ ಆನ್ ಆಯಿತು.
ಇದೇ ಬಟನ್ನ ಪ್ರೆಸ್ ಮಾಡಿದ್ರೆ ಮೋಟರ್ ಆಫ್ ಕೂಡ ಆಗುತ್ತೆ. ಸೊ ಈಗ ಅಬ್ಸರ್ವ್ ಮಾಡಿ, ನೀವು ಈ ಬಟನ್ನ ಪ್ರೆಸ್ ಮಾಡ್ತೀನಿ, ಪ್ರೆಸ್ ಮಾಡಿದ್ರೆ ಮೋಟರ್ ಆಫ್ ಆಯಿತು. ಸೊ ಇದೇ ಬಟನ್ ನೀವು ಆನ್ ಮತ್ತು ಆಫ್ ಎರಡಕ್ಕೂ ಉಪಯೋಗಿಸ್ಬೋದು ಕಟ್ ಆಫ್ ಮೋಡ್ನಲ್ಲಿ. ಸೊ ನಿಮಗೆ ಕಟ್ ಆಫ್ ಆಪ್ಷನ್ ಬೇಡ, ಅದಷ್ಟಕ್ಕೆ ಅದೇ ಸೈಕ್ಲಿಕ್ ಮೋಡ್ನಲ್ಲಿ ಕೆಲಸ ಮಾಡಲಿ. ಅಂದರೆ ನೀವು ಸೆಟ್ ಮಾಡಿರೋಂಥ ಆನ್ ಟೈಮು ರನ್ ಆಗಿ ಆಫ್ ಆಗಬೇಕು, ಮತ್ತೆ ಒಂದಷ್ಟು ಟೈಮ್ ವೆಯ್ಟ್ ಮಾಡಬೇಕು ಮತ್ತೆ ಆನ್ ಆಗಬೇಕು ಅನ್ನೋ ಆಪ್ಷನ್, ಇದನ್ನು ಸೈಕ್ಲಿಕ್ ಟೈಮರ್ ಮೋಡ್ ಅಂತ ಕರಿತೀವಿ. ಆ ಮೋಡ್ಗೆ ಏನಾದ್ರು ಹೋಗಬೇಕು ಅಂತಿದ್ರೆ ಒಂದು ಸ್ಮಾಲ್ ಸೆಟ್ಟಿಂಗ್ ಚೇಂಜಸ್ ಮಾಡಬೇಕಾಗುತ್ತೆ. ಪವರ್ ಆಫ್ ಮಾಡಬೇಕು, ಸೊ ಸ್ವಿಚ್ ಆಫ್ ಮಾಡ್ತೀರಾ. ಅದಾದಮೇಲೆ ಇಲ್ಲಿ ಮೂರು ಬಟನ್ ಕೊಟ್ಟಿರ್ತೀವಿ. ಈ ಬಟನ್ಸ್ ಬಂದು ನಿಮಗೆ ಸೈಕ್ಲಿಕ್ ಟೈಮರ್ ಮೋಡ್ಗೆ ಯೂಸ್ ಆಗೋವಂಥ ಬಟನ್ಸು. ಸೊ ಈ ಬಟನ್ಸ್ನ ನೀವು ಫಸ್ಟು ಸೆಕೆಂಡು ಲಾಸ್ಟ್ ಮೂರು ಬಟನ್ ಇರುತ್ತೆ. ಮೊದಲನೇದು ಮತ್ತು ಕೊನೆ ಬಟನ್ ಎರಡನ್ನೂ ಒಟ್ಟಿಗೆ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಎರಡು ಒಟ್ಟಿಗೆ ಪ್ರೆಸ್ ಮಾಡಿ ಇಟ್ಕೊಂಡು ಪವರ್ ಆನ್ ಮಾಡಬೇಕಾಗತ್ತೆ. ಸೊ ಪವರ್ ಆನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಸೆಟ್ಟಿಂಗ್ ಮೋಡಕ್ಕೆ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಫಸ್ಟ್ ಲೈನಲ್ಲಿ ಕಟ್ ಆಫ್ ಟೈಮರ್ ಅಂತ ಇರುತ್ತೆ, ಸೆಕೆಂಡ್ ಲೈನಲ್ಲಿ ಸೇವ್ ಎಸ್ ಅಂತ ಇರುತ್ತೆ. ಸೊ ನೀವೇನು ಮಾಡಬೇಕು, ರೈಟಲ್ಲಿರೋ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಒಂದ್ಸಲಿ ಪ್ರೆಸ್ ಮಾಡಿದರೆ ಅದು ಸೈಕ್ಲಿಕ್ ಚೇಂಜ್ ಆಯಿತು, ಮತ್ತೆ ಪ್ರೆಸ್ ಮಾಡಿದ್ರೆ ಕಟ್ ಆಫ್ ಮೋಡಕ್ಕೆ ಹೋಗುತ್ತೆ. ನೋಡಿ, ಅಬ್ಸರ್ವ್ ಮಾಡ್ಬೋದು, ಕಟ್ ಆಫ್ ಇರುತ್ತೆ, ಮತ್ತೆ ಪ್ರೆಸ್ ಮಾಡಿದ್ರೆ ಸೈಕ್ಲಿಕ್ಕಿಗೆ ಬರುತ್ತೆ. ಸೊ ಸೈಕ್ಲಿಕ್ ಟೈಮರ್ ಮೋಡ್ನಲ್ಲಿ ನೀವು ಇದನ್ನು ಇರಿಸಬೇಕಾಗುತ್ತೆ, ನಿಮ್ಗೆ ಆಟೋಮೆಟಿಕ್ಕಾಗಿ ಆನ್ ಆಫ್ ಆಗಬೇಕು ಅಂತಿದ್ರೆ. ಈ ಸೇವ್ ಅನ್ನೋದನ್ನು ನೀವೇನು ಯೋಚನೆ ಮಾಡಬೇಡಿ. ಸೈಕ್ಲಿಕ್ ಟೈಮರ್ಗೆ ಬಂದ ಮೇಲೆ ಓಕೆ ಅಂತ ಒಂದು ಬಟನ್ ಇರುತ್ತೆ, ಸೆಂಟರ್ ಬಟನ್, ಆ ಬಟನ್ನ ನೀವು ಪ್ರೆಸ್ ಮಾಡಿದರೆ ಓಕೆ, ಸೆಟ್ಟಿಂಗ್ ಸೇವ್ ಆಯಿತು. ಸೊ ಸೈಕ್ಲಿಕ್ ಟೈಮರ್ ಮೋಡ್ ಅಂದರೆ ಅದೇ ಆನ್ ಆಗುತ್ತೆ, ಅದೇ ಆಫ್ ಆಗುತ್ತೆ. ಸೊ ಹಂಗಾಗಿ ನಿಮಗೆ ಈ ವೈಟ್ ಕಲರ್ ನಾಬು ಬೇಕಾಗೋದಿಲ್ಲ. ಸೊ ಸೈಕ್ಲಿಕ್ ಟೈಮರ್ ಮೋಡ್ನಲ್ಲಿ ಇದನ್ನು ನೀವೇನೇ ರೊಟೇಟ್ ಮಾಡಿದ್ರು ಇದು ಆಪ್ರೇಷನ್ ಆಗಿರೋದಿಲ್ಲ. ಈಗ ಡಿಸ್ಪ್ಲೇನಲ್ಲಿ ಒಂದು ಸ್ಮಾಲ್ ಚೇಂಜ್ ಅಬ್ಸರ್ವ್ ಮಾಡ್ಬೋದು. ಒಂದು ಸ್ಕ್ರೀನ್ನಲ್ಲಿ ನಿಮಗೆ ವೋಲ್ಟೇಜ್ ಅವಾಗಲೇ ಇರೋ ಸ್ಕ್ರೀನ್ ಇರುತ್ತೆ, ಮತ್ತೊಂದು ಸ್ಕ್ರೀನ್ ಎಕ್ಸ್ಟ್ರಾ ಬರುತ್ತೆ ಇದು. ಸೊ ಇದು ಬಂದು ಸೈಕ್ಲಿಕ್ ಟೈಮರ್ ಸ್ಕ್ರೀನ್ ಅಂತ ಕರಿತೀವಿ. ಸೊ ಇದರ ಅರ್ಥ ಏನು ಅಂತಂದರೆ, ಇವಾಗ ನೋಡಿ ಆ ಸ್ಕ್ರೀನ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಸ್ಕ್ರೀನ್ ಬಂದಾಗ ನೋಡಿ, ಫಸ್ಟ್ನಲ್ಲಿ ಆನ್ ಟೈಮ್ ನೀವು ಸೆಟ್ ಮಾಡಿರೋಂಥ ಆನ್ ಟೈಮ್, ಸೆಕೆಂಡ್ ಲೈನ್ನಲ್ಲಿ ನೀವು ಸೆಟ್ ಮಾಡಿರೋಂಥ ಆಫ್ ಟೈಮ್, ಅಂದರೆ ಹವರ್ಸು ಮಿನಿಟ್ಸು ಸೆಕೆಂಡ್ಸು ಮೂರು ಇದರಲ್ಲಿ ಡಿವೈಡ್ ಆಗಿರುತ್ತೆ. ಸೊ ಇವಾಗ ನೋಡಿ, ಆಫ್ ಟೈಮು ಹವರ್ಸ್ 0, ಮಿನಿಟ್ಸ್ 1 ಇದೆ, ಇದು 0 ಇದೆ. ಇದು ಅದೇ ರೀತಿ 0 1 0, ಅಂದರೆ ಆನ್ ಟೈಮ್ 1 ನಿಮಿಷ ಮತ್ತು ಆಫ್ ಟೈಮ್ 1 ನಿಮಿಷಕ್ಕೆ ಸೆಟ್ ಆಗಿದೆ. ಅಂದರೆ 1 ನಿಮಿಷ ರನ್ ಆಗುತ್ತೆ, ಮತ್ತೊಂದು ನಿಮಿಷ ವೆಯ್ಟ್ ಮಾಡುತ್ತೆ. ಸೊ ಈ ಥರ ಸೆಟ್ ಆಗಿದೆ. ಇದ್ರ ಪಕ್ಕದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಆಫ್ ಮೋಡ್ ಯಾವ ಮೋಡ್ನಲ್ಲಿದೆ, ಮತ್ತು ಈಗ ಬ್ರ್ಯಾಕೆಟಲ್ಲಿ ಬರುವಂಥ ನಂಬರ್ ಎಷ್ಟು ಟೈಮ್ ಆಗಿದೆ ಅಂತ. ಈಗ 49 ಸೆಕೆಂಡ್ ಆಗಿತ್ತು, ಈಗ ಒಂದು ನಿಮಿಷ ಆಗ್ತಿದ್ದಂಗೆ ಮೋಟರ್ ಆನ್ ಆಗುತ್ತೆ ತನ್ನಷ್ಟಕ್ಕೆ ತಾನೇ. ಅಬ್ಸರ್ವ್ ಮಾಡಿ, 58 ಸೆಕೆಂಡು ನೋಡಿ, ಆನ್ ಆಯಿತು ಮೋಟರ್. ಸೊ ಯಾಕೆಂದರೆ ಟೈಮ್ ಮುಗಿದಿದೆ, ಟೈಮ್ ಮುಗಿದ ತಕ್ಷಣ ತನ್ನಷ್ಟಕ್ಕೆ ತಾನೇ ಆನ್ ಆಯಿತು. ಸೊ ಈಗ ಮೋಟರ್ ಆನ್ ಆಗಿದ ಕೂಡಲೇ ಇವಾಗ ಅಬ್ಸರ್ವ್ ಮಾಡ್ಬೋದು. ಈಗ ಆಫ್ ಮೋಡ್ ಅಂತಿರೋದು ಆನ್ ಮೋಡಕ್ಕೆ ಚೇಂಜ್ ಆಗಿರುತ್ತೆ. ಈಗ ನೋಡಿ, ಮೋಟರ್ ರನ್ ಆಗ್ತಿದೆ, ಆನ್ ಮೋಡಕ್ಕೆ ಬಂದಿದೆ. ಸೊ ಆನ್ ಮೋಡ್, ಮತ್ತು ಆನ್ ಮೋಡಲ್ಲಿ ಆನ್ ಆಗಿ 15 ಸೆಕೆಂಡ್ಸ್ ಆಗಿದೆ. ಸೊ ಇದೇ ರೀತಿ ನಿಮಗೆ ಎಷ್ಟು ಟೈಮ್ ರನ್ ಆಗಿದೆ ಆ ಟೈಮ್ ಕೂಡ ತೋರಿಸ್ತಾ ಇರುತ್ತೆ ನಿಮಗೆ. ಸೊ ಇದು ಇದರದ್ದು ಅಡ್ವಾಂಟೇಜ್ ಆಗಿರುತ್ತೆ. ಸೊ ಈಗ 1 ನಿಮಿಷ ಆನ್, 1 ನಿಮಿಷ ಆಫ್ ಇರೋದ್ರಿಂದ 1 ನಿಮಿಷ ಆದಮೇಲೆ ಮತ್ತೆ ಆಫ್ ಆಗುತ್ತೆ, 1 ನಿಮಿಷ ಮತ್ತೆ ವೆಯ್ಟ್ ಮಾಡುತ್ತೆ. ಸೊ ಈ ರೀತಿ. ಸೊ ನೀವು ಟೈಮಿಂಗ್ಸ್ನ ಏನಾದರೂ ಚೇಂಜ್ ಮಾಡಬೇಕು ಅಂತಿದ್ರೆ, ಇಲ್ಲಿ ಬಲಗಡೆ ಇರೋ ಟೈಮು ಅಪ್ ಆರೋ ಇರುತ್ತೆ, ಇದು ಇನ್ಕ್ರೀಸ್ ಆಗೋಕ್ಕೆ, ಇದು ಡಿಕ್ರೀಸ್ ಆಗೋ ಟೈಮ್. ಸೊ ಈಗ ನೀವು ಸೆಟ್ಟಿಂಗ್ಸ್ ಏನಾದರೂ ಚೇಂಜ್ ಮಾಡಬೇಕು ಅಂತಿದ್ರೆ ಈ ಬಟನ್ನ ಪ್ರೆಸ್ ಮಾಡ್ತೀರಾ. ಓಕೆ, ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಲೈನ್ ಈ ಕರ್ಸರ್ ಒಂದು ಬ್ಲಿಂಕ್ ಕಾಣ್ತದಲ್ಲ, ಇದು ನಿಮ್ಗೆ ಫಸ್ಟ್ ಲೈನಲ್ಲಿರುತ್ತೆ ಬ್ಲಿಂಕು. ಸೊ ಆನ್ ಟೈಮ್ ಫಸ್ಟ್ ಲೈನ್ ಬಂದು ಆನ್ ಟೈಮ್ ಸೆಟ್ಟಿಂಗು. ಸೊ ಆನ್ ಟೈಮು 1 ನಿಮಿಷಕ್ಕೆ ಸೆಟ್ ಆಗಿದೆ. ಇದನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಜಾಸ್ತಿ ಮಾಡ್ಬೋದು. ರೈಟಲ್ಲಿರೋ ಬಟನ್ ಪ್ರೆಸ್ ಮಾಡಿದ್ರೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟ್ ಸೆಕೆಂಡ್ಸ್ ಅಪ್ ಆಗುತ್ತೆ, 60 ಸೆಕೆಂಡ್ ಆದಮೇಲೆ 1 ನಿಮಿಷ ಜಾಸ್ತಿ ಆಗುತ್ತೆ. ನೋಡಿ, ಲಾಂಗ್ ಪ್ರೆಸ್ ಮಾಡಿದ್ರೆ ಟೈಮ್ ಬೇಗ ಬೇಗ ರನ್ ಆಗುತ್ತೆ. ಸೊ ನಿಮ್ಗೆ 7 ನಿಮಿಷಕ್ಕೆ ಬಂತು. ಇದೇ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟು ಸೆಕೆಂಡ್, 20 ನಿಮಿಷಕ್ಕೆ ಸೆಟ್ ಆಯಿತು. ನೋಡಿ, ಈ ಥರ ಅಂದರೆ ಆನ್ ಟೈಮ್ 20 ನಿಮಿಷಕ್ಕೆ ಸೆಟ್ ಆಗಿದೆ. ಆನ್ ಟೈಮ್ ಆದಮೇಲೆ ನೀವು ಆಫ್ ಟೈಮ್ ಸೆಟ್ ಮಾಡಬೇಕು ಅಂದರೆ ಮತ್ತೆ ಸೆಂಟರ್ ಬಟನ್ ಪ್ರೆಸ್ ಮಾಡಬೇಕು. ಈ ಕರ್ಸರ್ ಇಲ್ಲಿಂದ ಇಲ್ಲಿಗೆ ಜಂಪ್ ಆಯಿತು. ಸೊ ಇಲ್ಲಿ ಜಂಪ್ ಆಗಿದ್ರೆ ಈಗ ಆಫ್ ಟೈಮ್ ಎಂಟ್ರಿ ಮಾಡೋಕೆ ಕಾಯ್ತಾ ಇದೆ. ಸೊ ಆಫ್ ಟೈಮ್ ನೀವು ಎಷ್ಟು ಸೆಟ್ ಮಾಡಬೇಕು ಅಂತ ಕೇಳ್ತಾ ಇದೆ. ಸೊ ಆಫ್ ಟೈಮ್ನ ಜಾಸ್ತಿ ಮಾಡೋಕ್ಕೆ ಬಲಗಡೆ ಇರೋ ಬಟನ್ ಪ್ರೆಸ್ ಮಾಡ್ತೀರಾ, ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಂಬರ್ ರೈಸ್ ಆಗುತ್ತೆ. ಸೊ ನೋಡಿ, ಬೇಗ 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 ರನ್ ಆಗ್ತದೆ, 15 ನಿಮಿಷ ಆಫ್ ಟೈಮ್ಗೆ ಸೆಟ್ ಆಗಿದೆ. ಓಕೆ, ಸೊ 20 ನಿಮಿಷ ಆನ್ ಟೈಮು, 15 ನಿಮಿಷ ಆಫ್ ಟೈಮ್. ಸೊ ಈ ಟೈಮ್ ಸೆಟ್ ಆಯಿತು ಅಂತ ಓಕೆ ಮಾಡಿದ್ರೆ ಏನಾಗುತ್ತೆ, ಈ ಟೈಮ್ ಸೇವ್ ಆಗುತ್ತೆ. ಸೊ ಈಗ ನೋಡಿ, ಓಕೆ ಮಾಡ್ತೀನಿ. ಸೊ ಈ ರೀತಿ ಸೆಟ್ ಮಾಡಿರೋದ್ರಿಂದ 20 ನಿಮಿಷ ಮೋಟರ್ ರನ್ ಆಗಿ ಆಫ್ ಆಗುತ್ತೆ, ನಂತರ 15 ನಿಮಿಷ ವೆಯ್ಟ್ ಮಾಡುತ್ತೆ. ಈ 15 ನಿಮಿಷನ ನೀವು 1 ಅವರ್ ಕೂಡ ಮಾಡ್ಕೊಳ್ಬೋದು, 2 ಅವರ್ಸ್ ಕೂಡ ಮಾಡ್ಕೊಳ್ಬೋದು. ಸೊ ಈ ರೀತಿ. ಸೊ ಈಗ ಅವರ್ಸು ಮಿನಿಟ್ಸ್ ಅಂತ ಇರುತ್ತಲ್ಲ, 1:15 ಅಂದರೆ 1 ನಿಮಿಷ 15 ನಿಮಿಷ. ಸೊ 1 ಅವರ್ 15 ನಿಮಿಷ ಅಂತಾಗುತ್ತೆ. ಈ ರೀತಿ ನಿಮ್ಗೆ ಬೇಕಾಗಿರೋಂಥ ಟೈಮ್ನ ನೀವು ಸೆಟ್ ಮಾಡ್ಬೋದು. ಸೊ ನೀವು ಆನ್ ಟೈಮ್ ಸೆಟ್ ಮಾಡಿರೋದಂದರೆ ಆನ್ ಟೈಮ್ ಅಷ್ಟು ಟೈಮ್ ಮೋಟರ್ ರನ್ ಆಗಿ ಆಫ್ ಆಗುತ್ತೆ, ನಂತರ ಆಫ್ ಆದಮೇಲೆ ವೆಯ್ಟಿಂಗ್ ಟೈಮ್ ಅಷ್ಟು ಟೈಮ್ ಕಾಯುತ್ತೆ, ಮತ್ತೆ ಆನ್ ಆಗುತ್ತೆ. ಸೊ ಇದು ಸೈಕ್ಲಿಕ್ ಮೋಡ್ನಲ್ಲಿ ಕೆಲಸ ಮಾಡ್ತಿರುತ್ತೆ. ಆ್ಯಂಡ್ ಸೈಕ್ಲಿಕ್ ಮೋಡ್ನಲ್ಲಿ ಎನಿ ಟೈಮ್ ನೀವೇನಾದರೂ ಮೋಟರ್ನ ಇಮಿಡಿಯೇಟಾಗಿ ಆಫ್ ಮಾಡಬೇಕು ಅಂದರೆ, ಸಪೋಸ್ ಇವಾಗ ನೋಡಿ, ಸೊ ಈ ಬಟನ್ ನಾವು ಅವಾಗಲೇ ಕಟ್ ಆಫ್ ಮೋಡ್ನಲ್ಲಿ ಯೂಸ್ ಮಾಡಿದ್ವಲ್ಲ, ಸೈಕ್ಲಿಕ್ ಮೋಡ್ನಲ್ಲೂ ಈ ಬಟನ್ ಅದೇ ರೀತಿ ಕೆಲಸ ಮಾಡುತ್ತೆ. ಮೋಟರ್ ಓಡ್ತಿದ್ದಾಗ ಈ ಬಟನ್ ಪ್ರೆಸ್ ಮಾಡಿದ್ರೆ ಮೋಟರ್ ಇಮಿಡಿಯೇಟಾಗಿ ಆಫ್ ಆಗುತ್ತೆ. ಇದು ನೀವು ಪ್ರೆಸ್ ಮಾಡಿದ್ರೆ ಇಮಿಡಿಯೇಟಾಗಿ ಮೋಟರ್ ಆಫ್ ಆಗಿ ಆಫ್ ಟೈಮ್ 0 ಇಂದ ಸ್ಟಾರ್ಟ್ ಆಗುತ್ತೆ.
ಅದೇ ರೀತಿ ಮೋಟರ್ ವೈಟಿಂಗಲ್ಲಿ ಇದ್ದಾಗ ನೀವು ಯಾವುದೇ ಕಾರಣಕ್ಕೆ ಇಮಿಡಿಯೇಟ್ ಆಗಿ ಆನ್ ಮಾಡಬೇಕು ಅಂದರೆ ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಇಂದ ಆನಿಗೆ ಜಂಪ್ ಆಗಿ ಮತ್ತೆ ನೀವು ಸೆಟ್ ಮಾಡಿರೋ ಅಷ್ಟು ಆನ್ ಟೈಮ್ ರನ್ ಆಗುತ್ತೆ. ಸೊ ಆ ಆಪ್ಷನ್ ಕೂಡ ಇರುತ್ತೆ. ಸೊ ಈಗ ನೀವು ಬೇಗ ಅಬ್ಸರ್ವ್ ಮಾಡೋಣ. ಆಫ್ ಟೈಮ್ನಲ್ಲಿ ರನ್ನಿಂಗಲ್ಲಿ ರನ್ನಿಂಗ್ನಲ್ಲಿದೆ ಮೋಟರು. ಸೊ 20 ಮಿನಿಟ್ಸ್ ಆನ್ ಟೈಮ್ ಸೆಟ್ ಆಗಿದೆ, ಅದರಲ್ಲಿ 2:45 ಮೋಟರ್ ರನ್ ಆಗಿದೆ ಅಂತ ಇರ್ತಾ ಇದೆ. ಈ ಥರ ನಿಮಗೆ ಯಾವಾಗಾದರೂ ಡಿಸ್ಪ್ಲೇ ಬಂದು ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ಆನ್ ಮಾಡೆಲ್ ಇದೆ, ನಾನು ಆಫ್ ಮಾಡಬೇಕು ಅಂದರೆ ಇಮಿಡಿಯೇಟಾಗಿ ಬಟನ್ ಪ್ರೆಸ್ ಮಾಡಿದ್ರೆ ಮೋಟರ್ ಆಫ್ ಆಯಿತು. ಮೋಟರ್ ಆಫ್ ಆಗಿ ನಿಮಗೆ ಈಗ ಇಮಿಡಿಯೇಟಾಗಿ ಆಫ್ ಮೋಡಕ್ಕೆ ಚೇಂಜ್ ಆಗಿರುತ್ತೆ. ಈಗ ಅಬ್ಸರ್ವ್ ಮಾಡಿ, ಸೊ ವೋಲ್ಟ್ಸ್ ಆ್ಯಂಡ್ ಆ್ಯಂಪ್ಸ್ ಈ ಸ್ಕ್ರೀನ್ ಆದಮೇಲೆ ನಿಮಗೆ ಆಫ್ ಮೋಡ್ ಬರುತ್ತೆ. ಸೊ ಈಗ ಆಫ್ ಸಾರಿ ಸೈಕ್ಲಿಕ್ ಟೈಮಿಂಗ್ ತೋರಿಸೋದು. ಸೊ ಇದು ನೋಡಿ ಆಫ್ ಮೋಡ್ನಲ್ಲಿದೆ, 8 ಸೆಕೆಂಡ್ ಆಗಿದೆ ಆಫ್ ಆಗಿ. ಸೊ 15 ನಿಮಿಷ ಕಾಲ ವೆಯ್ಟ್ ಮಾಡುತ್ತೆ ಈಗ. ಸೊ 15 ನಿಮಿಷ ಆದಮೇಲೆ ತನ್ನಷ್ಟಕ್ಕೆ ತಾನೇ ಮತ್ತೆ ಮೋಟ್ರ್ ಆನ್ ಮಾಡುತ್ತೆ. ಸೊ ಈ ರೀತಿ ಇದು ಸೈಕ್ಲಿಕ್ ಟೈಮರ್ದು ಫಂಕ್ಷನಾಲಿಟಿ. ಸೊ ಇದಾದಮೇಲೆ ಮತ್ತೊಂದು ನಿಮಗೆ ಆಪ್ಷನ್ ಇದೆ, ಡ್ರೈರನ್ನು ಓವರ್ಲೋಡ್ ಸೆಟ್ಟಿಂಗ್ ಮಾಡಿರೋದ್ರಿಂದ ನಿಮಗೆ ನೀರು ಖಾಲಿ ಆಯಿತು ಅಂದರೆ ಮೋಟ್ರ್ ಆಫ್ ಆಗುತ್ತೆ. ಸಪೋಸ್ ಈಗ ಮೋಟ್ರನ್ನ ಮತ್ತೆ ಆನ್ ಮಾಡೋಣ. ಆನ್ ಮಾಡೋಕ್ಕೆ ನೀವು ಈ ಬಟನ್ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮೋಟ್ರ್ ಆನ್ ಆಗುತ್ತೆ. ಸೊ ಮೋಟರ್ ಆನ್ ಆಗಿ ಡ್ರೈರನ್ ಆಯಿತು ಅಂತ ಅಂದ್ಕೊಳ್ಳೋಣ. ಮೋಟರ್ ಏನಾದರೂ ಡ್ರೈ ಆಯಿತು ಅಂದರೆ ಇದು ಮೋಟರ್ ಆನ್ ಲೈಟ್ ಇರುತ್ತಲ್ಲ, ಇದು ಬ್ಲಿಂಕ್ ಆಗಿ ಡ್ರೈರನ್ಗೆ 8 ಸೆಕೆಂಡ್ ಬ್ಲಿಂಕ್ ಆಗಿ ಆಫ್ ಆಗುತ್ತೆ, ಓವರ್ಲೋಡ್ಗೆ 12 ಸೆಕೆಂಡ್ ಬ್ಲಿಂಕ್ ಆಗಿ ಆಫ್ ಆಗುತ್ತೆ. ಈಗ ಡ್ರೈರನ್ ನೋಡೋಣ. ಸೊ ಎಲ್ಲಿ ನಾವು ಸೆಟ್ ಮಾಡಿರೋದು 7ರಲ್ಲಿದೆ, ಆದರೆ ಮೋಟರ್ ತೊಗೊಳ್ತಾ ಇರೋವಂಥ ಕರೆಂಟು 4 ಆ್ಯಂಪ್ಸ್ ತೊಗೊಳ್ತಾ ಇದೆ. ಸೊ ಹಂಗಾಗಿ ಡ್ರೈರನ್ಗೆ ಹೋಗಿದೆ. ಸೊ ಹಂಗಾಗಿ ಇದು ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಸೊ ನಾವು ಸೆಟ್ ಮಾಡಿರೋ ಎಲ್ಲಿಗಿಂತ ಕಡಿಮೆ ಕರೆಂಟ್ ತೊಗೊಳ್ತಾ ಇದೆ ಮೋಟರು. ಹಂಗಾಗಿ ಇದು 8 ಸೆಕೆಂಡ್ ಬ್ಲಿಂಕ್ ಆಗಿ ಮೋಟರ್ ಆಫ್ ಆಗುತ್ತೆ. ನೋಡ್ಬೋದು ಮೋಟರ್ ಆಫ್ ಆಗೋದನ್ನು. ಸೊ ರೇಂಜಿಗೆ ಬರಲಿಲ್ಲ ಅನ್ನೋ ಕಾರಣದಲ್ಲಿ ಮೋಟರ್ ಆಫ್ ಆಗುತ್ತೆ. ಸೊ ಮೋಟರ್ ಆಫ್ ಆದಾಗ ಯಾವ ಕಾರಣಕ್ಕೆ ಮೋಟರ್ ಆಫ್ ಆಗಿದೆ ನೋಡಿ. ಮೋಟರ್ ಆಫ್ ಆಯ್ತು, ಈಗ ಮೋಟರ್ ಆಫ್ ಆಯಿತು. ಮೋಟರ್ ಆಫ್ ಆದಾಗ ಯಾವ ಕಾರಣಕ್ಕೆ ಮೋಟರ್ ಆಫ್ ಆಗಿದೆ ಅಂತ ನೋಡಬೇಕು ಅಂದರೆ ನಿಮಗೆ ಸೆಕೆಂಡ್ ಲೈನಲ್ಲಿ ತೋರಿಸುತ್ತೆ ನೋಡಿ. ಸೊ ಟೈಮಿಂಗ್ ಸ್ಕ್ರೀನ್ ಅದೇ ರೀತಿ ಇರುತ್ತೆ, ಆಫ್ ಮೋಡ್ಗೆ ಹೋಗಿದೆ ಮೋಟರು. ಸೊ ಯಾಕೆಂದರೆ ಡ್ರೈರನ್ ಆಗಿರೋದ್ರಿಂದ ಆಫ್ ಮೋಡ್ಗೆ ಹೋಯಿತು, ಮತ್ತೆ ಒಂದು 15 ನಿಮಿಷ ವೆಯ್ಟ್ ಮಾಡುತ್ತೆ. ಯಾವ ಕಾರಣಕ್ಕೆ ಆಫ್ ಆಗಿದೆ ಅಂದರೆ ಡ್ರೈರನ್ ಆಫ್. ಓಕೆ, ಇದೇ ರೀತಿ ಮೋಟರ್ ಜಾಸ್ತಿ ಕರೆಂಟ್ ತೊಗೊಂಡಾಗ ಓವರ್ಲೋಡ್ ಅಂತ ಹೇಳಿ ನಿಮಗೆ 15 ಸೆಕೆಂಡ್ನಲ್ಲಿ ಆಫ್ ಆಗುತ್ತೆ. ಅದಾದಮೇಲೆ ಟ್ಯಾಂಕ್ ಏನಾದರೂ ತುಂಬಿತು ಅಂತಂದರೆ ಇಮಿಡಿಯೇಟಾಗಿ ಆಫ್ ಆಗುತ್ತೆ. ಈಗ ಟ್ಯಾಂಕ್ ತುಂಬಿದಾಗ ಆಫ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡೋಣ. ಮೋಟರ್ನ ಆನ್ ಮಾಡಿದೆ. ಸೊ ಈಗ ಟ್ಯಾಂಕ್ ತುಂಬಿತು ಅಂದಾಗ ಮೋಟರ್ ಯಾವ ರೀತಿ ಆಫ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡೋಣ. ಈಗ ನೋಡಿ ಟ್ಯಾಂಕಲ್ಲಿ ನೀರು ತುಂಬುತ್ತೆ, ತುಂಬಿದಾಗ ಮೋಟರ್ ಯಾವ ರೀತಿ ಆಫ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡೋಣ. ಸೊ ಟ್ಯಾಂಕ್ ತುಂಬಿದಾಗ ಮೋಟರ್ ಆಫ್ ಆಯಿತು. ಮೋಟರ್ ಯಾವ ಕಾರಣಕ್ಕೆ ಆಫ್ ಆಗಿದೆ ಅಂದರೆ ನೋಡಿ, ಈಗ ಆ ಲೈನ್ ಈಗ ಟೈಮಿಂಗ್ ಸ್ಕ್ರೀನ್ ಆಯಿತು. ಸೊ ಆಫ್ ಮೋಡ್ಗೆ ಹೋಗಿದೆ, 5 ಸೆಕೆಂಡ್ ಆಗಿದೆ ಆಫ್ ಆಗಿ. ಯಾಕೆ ಆಫ್ ಆಯಿತು ಅಂತ ನೋಡೋಕ್ಕೆ ನೋಡಿ, ಇಲ್ಲಿ ಟ್ಯಾಂಕ್ ಫುಲ್ ಆಫ್. ಸೊ ಅಂದರೆ ಈ ಸ್ಕ್ರೀನಲ್ಲಿ ನಿಮಗೆ ಯಾವ ಕಾರಣಕ್ಕೆ ಆಫ್ ಆಗಿದೆ ಅಂತ ಕೂಡ ತೋರಿಸುತ್ತೆ. ಓಕೆ, ಸೊ ನೀರು ಮತ್ತೆ ರೇಂಜಾಗಿ ಅಂದರೆ ತುಂಬಿರೋ ನೀರು ಮತ್ತೆ ಕೆಳಗೆ ಇಳಿದಿದ್ದ ಹಾಗೆ ಮತ್ತೆ ರೆಗ್ಯುಲರ್ ಆಪ್ರೇಷನ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಡಿಸ್ಕನೆಕ್ಟ್ ಆಯಿತು. ಸೊ ಟ್ಯಾಂಕ್ ಫುಲ್ ಇದ್ದಾಗ ನೀವು ಮೋಟರ್ ಆನ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಆನ್ ಆಗೋದಿಲ್ಲ. ಸೊ ಸ್ವಲ್ಪ ನೀರು ಕೆಳಗಿನ ಭಾಗದಲ್ಲಿ ಬರ್ತಿದ್ದಾಗೇ ನೀವು ಮೋಟರ್ನ ಮ್ಯಾನ್ಯಲಿ ಆನ್ ಮಾಡಬೇಕು ಅಂದರೆ ಬಟನ್ ಮತ್ತೆ ಪ್ರೆಸ್ ಮಾಡ್ಬೋದು. ಪ್ರೆಸ್ ಮಾಡಿದ ತಕ್ಷಣ ಆನ್ ಆಯಿತು. ಸೊ ಪ್ರಾಡಕ್ಟ್ ಬಗ್ಗೆ ಎಲ್ಲ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಮತ್ತೇನಾದ್ರು ಡೌಟ್ಸ್ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 9972434374. ಮತ್ತೆ ರಿಪೀಟ್ ಮಾಡ್ತೀನಿ, 9972434374. ಮತ್ತು ನಮ್ಮ ವೆಬ್ಸೈಟ್ನ ಕೂಡ ನೀವು ಬ್ರೌಸ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗೆ. ನಮ್ಮ ವೆಬ್ಸೈಟ್ ಅಡ್ರೆಸ್ ಬಂದು www.narenelectrics.in. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.